ಶ್ರೀ ಬಸವ ಟಿವಿಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿಗಳು. ವೀಕ್ಷಕ ಬಂಧುಗಳೇ, ನಾವು ಹಿಂದಿನ ಸಂಚಿಕೆಯಲ್ಲಿ ಕನ್ನಡದ ಮೊದಲ ವಚನಕಾರರಾದ ಜೇಡರ ದಾಸಿಮಯ್ಯನವರ ಕೆಲವು ವಚನಗಳ ವಿಚಾರಗಳ ಬಗ್ಗೆ ಪ್ರಸ್ತಾಪಿಸುತ್ತಾ ಭಕ್ತಿ, ಭಕ್ತ, ಭಕ್ತಿಯ ಸ್ವರೂಪ ಇವುಗಳ ಬಗ್ಗೆ ದಾಸಿಮಯ್ಯನವರು ತಮ್ಮ ವಚನಗಳಲ್ಲಿ ಹೇಳಿರತಕ್ಕಂತ ಸಂಗತಿಗಳನ್ನು ನಾವು ಚರ್ಚಿಸುತ್ತಾ ಇದ್ದೇವೆ. ಅಹಂಕಾರ ಮತ್ತು ಭಕ್ತಿ ಎರಡೂ ಒಂದೇ ಎಡೆಯಲ್ಲಿ ಇರುವುದಕ್ಕೆ ಸಾಧ್ಯವಿಲ್ಲ. ದಾಸಿಮಯ್ಯನವರು ತಮ್ಮ ಅನೇಕ ವಚನಗಳಲ್ಲಿ ಅಹಂಕಾರಿಗಳ, ಡಂಬಾಚಾರದ, ಭಕ್ತರ ಬಗ್ಗೆ ಬಹಳ ಸೂಕ್ಷ್ಮವಾದ ರೀತಿಯಲ್ಲಿ ವಿಡಂಬನೆ ಮಾಡಿರುವುದನ್ನು ನಾವು ಗಮನಿಸಿದ್ದೇವೆ. ಹಿಂದಿನ ಸಂಚಿಕೆಯಲ್ಲಿ ನಾನು ಹೇಳ್ತಾ ಇದ್ದಂತಹ ವಚನ ಮತ್ತೊಮ್ಮೆ ಅದನ್ನು ನೆನಪಿಸಿಕೊಂಡು ಮುಂದುವರಿಯೋಣ. ಅರ್ಥ ಉಂಟೆಂದು ಅಹಂಕರಿಸಿ ಮಾಡುವಾತನ ಭಕ್ತಿ ತೊತ್ತಿನ ಕೂಟ ತೊರೆಯನ ಮೇಳ. ಅರ್ಥ ಉಂಟೆಂದು ಅಹಂಕರಿಸಿ ಮಾಡುವಾತನ ಭಕ್ತಿ ತೊತ್ತಿನ ಕೂಟ ತೊರೆಯನ ಮೇಳ. ತನು ಮನ ಧನದಲ್ಲಿ ವಂಚನೆಯುಳ್ಳ ಪ್ರಪಂಚಿಯ ಮನೆಯ ಕೂಳು. ಶುನಕನ ಬಾಯ ಎಲುಬ ಪ್ರತಿ ಶುನಕ ತಿಂದಂತೆ ಕಾಣ ರಾಮನಾಥ ಎನ್ನುತ್ತಾರೆ ದಾಸಿಮಯ್ಯನವರು. ಸೂಕ್ಷ್ಮವಾಗಿ ನಾವು ಸ್ವಲ್ಪ ಗಮನಿಸೋಣ ಈ ವಚನವನ್ನು. ನನ್ನ ಬಳಿಯಲ್ಲಿ ಹಣ ಇದೆ, ಅರ್ಥ ಅಂದರೆ ಸಂಪತ್ತು, ಸಂಪತ್ತು ಇದೆ ಎಂದು ತೋರಿಸಿಕೊಳ್ಳುವುದಕ್ಕಾಗಿ ಭಕ್ತಿಯ ಸೋಗು ಹಾಕ್ತಕ್ಕಂಥವರಿದ್ದಾರಲ್ಲ, ಇಂಥವರ ಭಕ್ತಿಯನ್ನು ನಾವು ಯಾವತ್ತೂ ಅದನ್ನು ನಂಬಬಾರದು. ಅರ್ಥ ಉಂಟು, ಅರ್ಥ ಉಂಟು ಎಂದು ಅಂದರೆ ನನ್ನ ಬಳಿಯಲ್ಲಿ ಹಣ ಇದೆ, ನಾನು ಸಾಕಷ್ಟು ಧನ ಸಂಪಾದನೆ ಮಾಡಿದ್ದೇನೆ ಎನ್ನುವಂಥ ಅಹಂನಲ್ಲಿ, ಅಹಂಕಾರದಲ್ಲಿ ಭಕ್ತಿಯನ್ನು ಮಾಡ್ತಕ್ಕಂಥ ವ್ಯಕ್ತಿಗಳಿದ್ದಾರಲ್ಲ, ಇಂತಹ ವ್ಯಕ್ತಿಗಳ ಬಗ್ಗೆ ಈ ವಚನದಲ್ಲಿ ಮಾತನಾಡ್ತಾ ಇದ್ದಾರೆ. ಅದು ತೊತ್ತಿನ ಕೂಟ ತೊರೆಯನ ಮೇಳ. ಸ್ವಲ್ಪ ಗಮನಿಸಿ, ಒಬ್ಬ ವ್ಯಕ್ತಿ ಸಮಾಜದಲ್ಲಿ ತನಗೆ ಪರಿಚಯ ಆದಂತಹ ಎಲ್ಲರನ್ನೂ ಸ್ನೇಹಿತರನ್ನಾಗಿ ಮಾಡಿಕೊಳ್ಳುವುದಿಲ್ಲ. ತನ್ನ ಸಮಾನ ಮನಸ್ಕರನ್ನು, ತನ್ನ ಸಮಾನ ವಯಸ್ಕರನ್ನು, ತನ್ನ ಅರ್ಹತೆಗೆ ತಕ್ಕಂತೆ ಸ್ನೇಹಿತರನ್ನು ಮಾಡಿಕೊಳ್ಳುವಾಗಲೂ ಕೂಡ, ಅಂದರೆ ಒಬ್ಬರನ್ನು ಕೂಡುವಾಗ ಅಥವಾ ಒಬ್ಬರ ಜೊತೆಯಲ್ಲಿ ಒಡನಾಡುವಾಗ, ಒಬ್ಬ ವ್ಯಕ್ತಿ ತನ್ನ ಅರ್ಹತೆಯನ್ನು ಆಧರಿಸಿ ತನ್ನ ಸ್ಥಾನಕ್ಕೆ ತಕ್ಕಂತಹ ಸ್ನೇಹಿತರನ್ನು ಮಾಡಿಕೊಳ್ಳುತ್ತಾನೆ. ಸಿಕ್ಕಿದವರನ್ನೆಲ್ಲ ನಾವು ಸ್ನೇಹಿತರನ್ನಾಗಿ ಮಾಡಿಕೊಳ್ಳೋಕ್ಕಾಗೋದಿಲ್ಲ. ಒಬ್ಬ ದೊಡ್ಡ ಮನುಷ್ಯ ಒಬ್ಬ ಅಲ್ಪ ವ್ಯಕ್ತಿಯನ್ನು ಸ್ನೇಹಿತರನ್ನಾಗಿ ಮಾಡಿಕೊಂಡ್ರೆ ಅದು ಭಾಳ ಅವನ ಅಲ್ಪತೆಗೆ ಸಾಕ್ಷಿಯಾಗುತ್ತದೆ. ಅಂದರೆ ಒಬ್ಬ ವ್ಯಕ್ತಿ ಸ್ನೇಹವನ್ನು ಸಂಪಾದನೆ ಮಾಡುವಾಗ, ಸ್ನೇಹಿತರನ್ನು ಗಳಿಸಿಕೊಳ್ಳುವಾಗಲೂ ಕೂಡ ಭಾಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ, ಇರುತ್ತಾನೆ ಕೂಡ. ತೊತ್ತು ಅಂದರೆ ದಾಸಿ ಅಥವಾ ದಾಸ, ಸೇವಕ ಎಂಬ ಅರ್ಥದಲ್ಲಿ ಬಳಸ್ತೇವೆ. ಒಬ್ಬ ಶ್ರೇಷ್ಠ ವ್ಯಕ್ತಿ, ಒಬ್ಬ ದೊಡ್ಡ ಮನುಷ್ಯ, ಒಬ್ಬ ಯಾರೋ ಸೇವಕನ ಜೊತೆ ಅಥವಾ ಸೇವಕಿಯ ಜೊತೆ ಕೂಡಾಟ ಇಟ್ಟುಕೊಂಡರೆ ಅದು ಇವನ ದೊಡ್ಡತನಕ್ಕೆ ಅದು ಚ್ಯುತಿ ತರುತ್ತದೆ. ಸ್ವಲ್ಪ ಆಲೋಚನೆ ಮಾಡಿ. ತೊತ್ತಿನ ಕೂಟ, ಸಾಮಾನ್ಯ ಒಬ್ಬ ದಾಸ ಅಥವಾ ದಾಸಿಯ ಜೊತೆಯಲ್ಲಿ ಕೂಡುವಿಕೆ ಇದೆಯಲ್ಲ, ಇದು ಅಲ್ಪರ ಸಂಘ ಅಭಿಮಾನ ಭಂಗ ಅಂತೀವಲ್ಲ, ಅದನ್ನು ನಾವು ನೆನಪು ಮಾಡಿಕೊಳ್ಬೇಕು. ಅಲ್ಪರ ಸಂಘ ಅಭಿಮಾನ ಭಂಗ ಎಂಬುದನ್ನು ಇಲ್ಲಿ ಸ್ವಲ್ಪ ನೆನಪು ಮಾಡಿಕೊಳ್ಳಬೇಕು. ಮತ್ತೊಂದು, ತೊರೆಯನ ಮೇಳ. ತೊರೆಯ ಎಂದರೆ ಬೆಸ್ತರು, ಮೀಂಗುಲಿಗರು ಎಂದು ಕರೆಯುತ್ತೇವೆ. ನದಿಗಳಲ್ಲಿ ಆ ದೋಣಿ ಅಥವಾ ತೆಪ್ಪದಲ್ಲಿ ಸಾಗಿಸುವವರನ್ನು ಕೂಡ ಅಂಬಿಗ ಎಂದು ಕರೆಯುತ್ತೇವಲ್ಲ, ಅವರನ್ನೂ ತೊರೆಯ ಎಂದೇ ಕರೆಯುತ್ತೇವೆ. ಬೆಸ್ತರು ಎಂಬ ಅರ್ಥದಲ್ಲಿ ಇಲ್ಲಿ ಗ್ರಹಿಸಬೇಕು. ಮೀನನ್ನು ಹಿಡಿದು ಮೀನನ್ನು ತಿನ್ನುವಂತಹ, ಮೀನನ್ನು ಹಿಡಿದು ಮಾರುವಂತಹ ಮೀಂಗುಲಿಗರು, ಅಂದರೆ ಮೀನನ್ನು ಕೊಂದು ತಿನ್ನುವಂತಹವರಿದ್ದಾರಲ್ಲ ಮೀಂಗುಲಿಗರು, ಇವರನ್ನು ಇಲ್ಲಿ ತೊರೆಯ ಎಂದು ಕರೆಯಲಾಗುತ್ತಿದೆ. ಒಬ್ಬ ಧರ್ಮದಿಂದ ನಡೆದುಕೊಳ್ತಕ್ಕಂಥ ಒಬ್ಬ ವ್ಯಕ್ತಿ, ಒಬ್ಬ ಭಕ್ತ ಮೀನನ್ನು ಕೊಲ್ಲುವಂತಹ ಮೀಂಗುಲಿಗನ ಜೊತೆಯಲ್ಲಿ ಸಹವಾಸ ಮಾಡೋಕ್ಕಾಗುತ್ತೇನು? ಅದು ಇವನ ಸ್ಥಾನಕ್ಕೆ ಚ್ಯುತಿಯನ್ನು ತರುತ್ತದೆ. ಅಂದರೆ ಒಡನಾಟ ಎಂಬುದು ಕೂಡ ಬಹಳ ಎಚ್ಚರಿಕೆಯಿಂದ ಮಾಡಬೇಕಾದಂತಹ ಒಂದು ಕಾರ್ಯ. ನಾವು ಸಿಕ್ಕಿದವರ ಜೊತೆಯಲ್ಲಿ ಸಂಘ ಮಾಡಿ ಅವರ ಜೊತೆಯಲ್ಲಿ ಒಡನಾಡುವುದಕ್ಕಾಗುವುದಿಲ್ಲ. ಅದನ್ನೇ ದಾಸಿಮಯ್ಯನವರು ಇಲ್ಲಿ ಹೇಳ್ತಾ ಇದ್ದಾರೆ. ಅಹಂಕಾರಿಯೊಬ್ಬ ತಾನು ಭಕ್ತ ಭಕ್ತ ಎಂದು ತೋರಿಸಿಕೊಳ್ತಾ ಇದ್ದರೆ, ಅಂಥವನ ಜೊತೆಯ ಒಡನಾಟಕ್ಕೆ ನಾವು ಹೋದರೆ ಅದು
ಮುತ್ತಿನ ಕೂಟ ಅದು ತೊರೆಯನ ಮೇಳ ಇನ್ನು ಮುಂದುವರಿದು ಮೂರನೆಯ ಸಾಲಿನಲ್ಲಿ ಹೇಳ್ತಾರೆ ದಾಸಿಮಯ್ಯನವರು ತನು ಮನ ಧನದಲ್ಲಿ ವಂಚನೆಯುಳ್ಳ ತನು ಮನ ಧನದಲ್ಲಿ ವಂಚನೆಯುಳ್ಳ ಪ್ರಪಂಚೀಯ ಮನೆಯ ಕೂಳು ಪ್ರಪಂಚಿ ಅಂದ್ರೆ ಅರ್ಥ ಈ ಪ್ರಪಂಚದಲ್ಲಿ ಇದ್ದುಕೊಂಡು ಪ್ರಾಪಂಚಿಕತೆಯನ್ನು ತುಂಬಿಕೊಂಡಿರತಕ್ಕಂತವನು ಹೆಣ್ಣು ಹೊನ್ನು ಮಣ್ಣು ಇವುಗಳೇ ಶ್ರೇಷ್ಠ ಎಂದು ಭಾವಿಸಿ ಈ ಲೋಕದ ಮೇಲಿನ ಆಸೆ ಆಮಿಷಗಳಿಗೆ ಒಳಗಾಗಿ ಅಲೌಕಿಕವಾದ ಚಿಂತನೆಗಳನ್ನು ಬಿಟ್ಟುಬಿಟ್ಟಿರುವವನು ಪಾರಲೌಕಿಕವಾಗಿ ಆಲೋಚನೆ ಮಾಡದೇ ಇರತಕ್ಕಂತವರನ್ನ ಈ ಇಹಕ್ಕೆ ಅಂಟಿಕೊಂಡಿರತಕ್ಕಂತವರನ್ನ ಲೌಕಿಕ ವ್ಯಕ್ತಿಗಳು ಪ್ರಪಂಚಿಗಳು ಎಂದು ಕರೆಯುತ್ತೇವೆ ಹೆಣ್ಣು ಹೊನ್ನು ಮಣ್ಣು ಇವುಗಳೇ ಶ್ರೇಷ್ಠ ಇವೇ ನನ್ನ ಜೀವನದ ಶ್ರೇಯಸ್ಕರವಾದದವು ಎಂದು ಭಾವಿಸಿರತಕ್ಕಂತವರಿದರಲ್ಲ ಈ ಭೋಗ ಲಾಲಸೆಯಿಂದ ಇರತಕ್ಕಂತ ವ್ಯಕ್ತಿಗಳು ಇವರನ್ನು ಪ್ರಾಪಂಚಿಕ ವ್ಯಕ್ತಿಗಳು ಎಂದು ಕರೆಯುತ್ತೇವೆ ಇಂತಹ ಪ್ರಪಂಚಿಗಳ ಮನೆಯ ಕೂಳು ದಾಸಿಮಯ್ಯನವರು ಹೇಳ್ತಾ ಇದ್ದಾರೆ ಕೂಳು ಅಂದ್ರೆ ಅನ್ನ ಅಂತ ಅರ್ಥ 12ನೇ ಶತಮಾನಕ್ಕೂ ಪೂರ್ವದಲ್ಲಿಯೇ ಈ ಕೂಳು ಎನ್ನುವ ಪದ ಬಳಕೆ ಆಗಿದೆ ಆದರೆ ದಾಸಿಮಯ್ಯನವರ ಕಾಲಕ್ಕಾಗಲೇ ಹೀನಾರ್ಥ ಪ್ರಾಪ್ತಿಯಾಗಿತ್ತೋ ಏನೋ ಪ್ರಪಂಚೀಯ ಮನೆಯ ಅನ್ನ ಅಂತ ಬಳಸ್ತಾ ಇಲ್ಲ ದಾಸಿಮಯ್ಯನವರು ಪ್ರಪಂಚೀಯ ಮನೆಯ ಕೂಳು ಮುಂದಿನ ಹೋಲಿಕೆಯಂತ ತುಂಬಾ ಮಾರ್ಮಿಕವಾಗಿದೆ ಶುನಕನ ಬಾಯಿಯ ಹೆಲುವ ಪ್ರತಿಶುನಕ ತಿಂದಂತೆ ಇಷ್ಟು ಮಾರ್ಮಿಕವಾಗಿ ಈ ಒಂದು ಮಾತಿನ ಅರ್ಥ ಬರ್ತಾ ಇದೆ ಅಂದ್ರೆ ಮನಸ್ಸಿಗೆ ಮುಟ್ಟುವುದಲ್ಲ ಮನಸ್ಸಿಗೆ ತಟ್ಟಬೇಕು ಆ ರೀತಿಯಲ್ಲಿ ದಾಸಿಮಯ್ಯನವರು ಈ ಪದವನ್ನು ಬಳಸ್ತಾ ಇದ್ದಾರೆ ಇಲ್ಲಿ ತನು ಮನ ಧನದಲ್ಲಿ ವಂಚನೆಯುಳ್ಳಂತಹ ಪ್ರಪಂಚೀಯ ಮನೆಯ ಕೂಳು ಅವರು ಹೇಳ್ತಾ ಇರುವುದು ತನು ಅಂದ್ರೆ ದೇಹ ಶರೀರ ಕಾಯ ಅಂತ ಬಳಸ್ತೀವಲ್ಲ ಇಲ್ಲಿಯ ಪದವನ್ನು ಗಮನಿಸಿ ಅತ್ಯಂತ ಮೃದುವಾದ ಈ ಶಿವಕಾಯ ಇದೆಯಲ್ಲ ಇದು ತನು ಇದನ್ನು ಸರಿಯಾದ ರೀತಿಯಲ್ಲಿ ನಾವು ಕಾಪಿಟ್ಟುಕೊಂಡು ರಕ್ಷಿಸಿಕೊಳ್ಳಬೇಕು ಆದರೆ ಇದನ್ನೇ ಶಾಶ್ವತ ಎಂದು ನಂಬಿಕೊಂಡು ಇದು ಹೇಳಿದಂತೆ ಕೇಳಿಕೊಂಡು ಹೋಗತಕ್ಕಂತದ್ದು ಕಾಯವಿಕಾರ ಎನ್ನುತ್ತಾರೆ ಶರಣರು ಕಾಯವಿಕಾರಗೊಂಡಂತವನು ಮನೋವಿಕಾರಗೊಂಡಂತ ವ್ಯಕ್ತಿಗಳಿದ್ದಾರಲ್ಲ ಮನಸ್ಸನ್ನು ಸ್ಥಿಮಿತದಲ್ಲಿ ಇಟ್ಟುಕೊಳ್ಳಲಿಕ್ಕಾಗದೆ ಆ ಮನಸ್ಸು ಹೇಳಿದಂತೆ ಕೇಳಿಕೊಂಡು ಅರಿಷಡ್ ವರ್ಗಗಳಿಗೆ ದಾಸರಾಗಿರತಕ್ಕಂತವರು ತಮ್ಮ ಇಂದ್ರಿಯಗಳನ್ನು ಗೆಲ್ಲಲಿಕ್ಕಾಗದೆ ಇರತಕ್ಕಂತ ಇಂದ್ರಿಯ ಲೋಲುಪರು ತನು ಮನ ಧನದಲ್ಲಿ ಈ ತನು ಮನ ಎರಡು ವಿಕಾರಗೊಂಡಿವೆ ಅಂದ ಮೇಲೆ ಅವನ ಸಂಪಾದನೆ ಖಂಡಿತ ಅದು ಧರ್ಮಪರವಾಗಿರುವುದಿಲ್ಲ ಧರ್ಮಯುತವಾಗಿರುವುದಿಲ್ಲ ಅವನ ಧನ ಸಂಪಾದನೆ ಅದು ಅಧರ್ಮದಿಂದಲೂ ಅನ್ಯಾಯದಿಂದಲೂ ಕೂಡಿರುತ್ತದೆ ಕಾಯವಿಕಾರ ಮತ್ತು ಮನೋವಿಕಾರಗಳಿಂದ ಕೂಡಿದಂತ ಪ್ರಪಂಚಿ ಅಂದ್ರೆ ಪ್ರಾಪಂಚಿಕ ವ್ಯಕ್ತಿ ಧನ ಸಂಪಾದನೆ ಮಾಡಿದ್ದಾನೆ ಅರ್ಥ ಸಂಪಾದನೆ ಮಾಡಿದ್ದಾನೆ ಆದರೆ ಅರ್ಥ ಉಂಟು ಎಂದು ಅಹಂಕಾರದಿಂದ ನಡೆದುಕೊಳ್ತಾ ಇದ್ದಾನೆ ಅಂತಹವರ ಮನೆಗೆ ಹೋಗಿ ಅಂತವನು ಸಂಪಾದಿಸಿದ ಆ ಸಂಪಾದನೆ ಇದೆಯಲ್ಲ ಅದು ಅಧರ್ಮಯುತವಾದ ಸಂಪಾದನೆ ಅಂತ ಸಂಪಾದನೆಯನ್ನು ಮಾಡಿದಂತ ಸಂಪತ್ತನ್ನು ಹೊಂದಿರತಕ್ಕಂತ ಶ್ರೀಮಂತನ ಮನೆಗೆ ಹೋಗಿ ಊಟ ಮಾಡುವವರೂ ಕೂಡ ಶ್ರೇಷ್ಠರಲ್ಲ ಅವನು ಅನ್ಯಾಯವಾಗಿ ಅಧರ್ಮದಿಂದ ಸಂಪಾದಿಸಿದ್ದಾನೆ ಅಂತಹ ಸಂಪಾದನೆಯನ್ನು ಮಾಡಿರುವ ಆ ಆಸೆ ಬುರುಕ ವ್ಯಕ್ತಿ ಯಾರಿದ್ದಾನೋ ಪ್ರಪಂಚಿ ಪ್ರಾಪಂಚಿಕ ವ್ಯಕ್ತಿ ಅಂತಹ ಪ್ರಪಂಚಿಯ ಮನೆಯ ಕೂಳು ಶುನಕನ ಬಾಯ ಎಲುಬು ಎಲುಬು ಅಂದರೆ ಮೂಳೆ ಈ ಶುನಕ ಎಂದರೆ ನಾಯಿ ನಾಯಿಯ ಬಾಯಿಯಲ್ಲಿರುವ ಮೂಳೆಯೊಂದನ್ನು ಇನ್ನೊಂದು ನಾಯಿ ಬಂದು ಕಿತ್ತುಕೊಂಡು ತಿಂದಂತೆ ಅವನು ನಾಯಿ ಅಂತ ಹೋಲಿಸಿದ್ದು ಮಾತ್ರ ಅಲ್ಲ ಅವರ ಮನೆಗೆ ಹೋಗಿ ಅವನು ಭಕ್ಷ್ಯ ಭೋಜ್ಯಗಳನ್ನೇ ಕೊಡಬಹುದು ಆತ ಇಷ್ಟಪಟ್ಟು ಮೃಷ್ಟಾನ್ನವನ್ನೇ ನಮಗೆ ಬಡಿಸಬಹುದು ಅಲ್ಲಿರ್ತಕ್ಕಂಥ ಅವನ ಮನೆಗೆ ಹೋಗಿ ಇವತ್ತು ನೋಡ್ತಾ ಇದ್ದೀವಲ್ಲ ಶ್ರೀಮಂತರ ಮನೆಗಳಿಗೆ ಹೋಗ್ತಕ್ಕಂಥವ್ರು ಬಡವರ ಮನೆಗೆ ಕೆಲವರು ಹೋಗೋದೇ ಇಲ್ಲ ಇವತ್ತು ಕೆಲವು ದೊಡ್ಡ ದೊಡ್ಡ ಸ್ವಾಮಿಗಳು ಅಯ್ಯನವರು ಕೆಲವರು ದೊಡ್ಡ ದೊಡ್ಡ ಶ್ರೀಮಂತರ ಮನೆ ಅವನು ಯಾವ ರೀತಿಯಲ್ಲಿ ಸಂಪಾದನೆ ಮಾಡಿದ್ದಾನೆ ಅದನ್ನು ಸ್ವಲ್ಪ ಗಮನಿಸಬೇಕು ಅಂಥವರ ಮನೆಗೆ ಹೋಗಿ ಅವನು ಕೊಡ್ತಕ್ಕಂಥ ಭಕ್ಷ್ಯ ಭೋಜ್ಯಗಳನ್ನು ಅಷ್ಟೇ ಅಲ್ಲ ದಕ್ಷಿಣೆಯನ್ನು ಪಡಿತಕ್ಕಂಥ ವ್ಯಕ್ತಿಗಳಿದ್ದಾರಲ್ಲ ಇಂತಹವರು ಆವತ್ತೂ ಇದ್ದರು ಎನ್ನಿಸುತ್ತದೆ ದಾಸಿಮಯ್ಯನವರು ಹೇಳ್ತಾರೆ ಅಂತ ಪ್ರಪಂಚಗಳ ಮನೆಗೆ ಹೋಗಿ ಭಕ್ಷ್ಯ ಭೋಜ್ಯಗಳನ್ನು ತಿಂತಕ್ಕಂಥ ವ್ಯಕ್ತಿಗಳೇ ಕೇಳಿಸಿಕೊಳ್ಳಿ ಶುನಕನ ಅವನೊಂದು ಶುನಕ ಆಗಿದ್ದರೆ ಅವನ ಮನೆಗೆ ಹೋಗಿ ಭುಂಜಿಸುವ ನೀವು ಪ್ರತಿ ಶುನಕ ಇದ್ದಂತೆ ನಾಯಿಯನ್ನು ಹೋಲಿಕೆ ಕೊಡುವಾಗ ಬಹಳ ಎಚ್ಚರಿಕೆಯಿಂದ ಬಳಸುತ್ತಾರೆ ದಾಸಿಮಯ್ಯನವರು ನಾವೆಲ್ಲ ಇವತ್ತು ನಾಯಿತನ ಅಂದ ಕೂಡಲೇ ನಾಯಿಯ ಗುಣವನ್ನು ಕುರಿತು ಮಾತನಾಡುವಾಗ ಕೆಲವು ವಚನಗಳಲ್ಲಿ ನಾಯಿಯ ಈ ಉಪಮೆ ಬರುವುದನ್ನು ನಾವು ಗಮನಿಸಿದ್ದೇವೆ ನಾವು ಇವತ್ತು ನಿಷ್ಠೆಗೆ ಹೆಸರಾಗಿರತಕ್ಕಂಥ ಒಂದು ಪ್ರಾಣಿ ನಾಯಿ ಅಂತ ಕರೆಯುತ್ತೇವಾದರೂ
ಆ ನಾಯಿಯ ಗುಣ ಇದೆಯಲ್ಲ, ಎಷ್ಟೇ ಉನ್ನತವಾದ ಸ್ಥಾನದಲ್ಲಿ ಅದನ್ನು ಕೂರಿಸಿದರೂ ಕೂಡ ಹೊಲಸು ಕಂಡಾಗ ನೆಗೆತಕ್ಕಂತಹ ಚಂಚಲವಾದ ಸ್ವಭಾವ ಅದರದು. ಆಸೆ ಪಡುವ ಸ್ವಭಾವ ಜಾಸ್ತಿ. ನಮಗೆಲ್ಲ ಗೊತ್ತಿರುವಂತಹದ್ದು ಬಹಳ ಬಹಳ ಅರ್ಥಪೂರ್ಣವಾದ ಜನಪ್ರಿಯವಾದ ವಚನ ಬಸವಣ್ಣನವರದು. ತುಪ್ಪದ ಸವಿಗೆ ಅಲಗ ನೆಕ್ಕುವ ಸ್ವಣಗನಂತೆ ಎನ್ನ ಬಾಳುವೆ. ಆತ್ಮವಿಮರ್ಶೆ ಮಾಡಿಕೊಳ್ಳುವ ರೀತಿಯಲ್ಲಿ ಹೇಳುತ್ತಿರುವ ಬಸವಣ್ಣನವರು ಅಲ್ಲಿಯೂ ಕೂಡ ಸ್ವಣಗನ ಉಪಮೆಯನ್ನು ಕೊಟ್ಟಿದ್ದಾರೆ. ಬಸವಣ್ಣನವರ ವಚನಗಳ ಬಗ್ಗೆ ನಿರ್ವಚಿಸುವಾಗ ಆ ಬಗ್ಗೆ ಮಾತನಾಡೋಣ. ಸಂಸಾರ ಸಂಗವ ಬಿಡದ ತನ್ನ ಮನಸ್ಸನ್ನು ಹೇಗೆ ನೀನು ರಕ್ಷಿಸಬೇಕು ಕೂಡಲ ಸಂಗಮದೇವ ಎಂದು ಕೇಳಿಕೊಳ್ಳುವಾಗ, ಅದು ನಿಮ್ಮ ಧರ್ಮ, ನೀವು ರಕ್ಷಿಸಲೇಬೇಕು ಎಂದು ಕೂಡಲ ಸಂಗಮ ದೇವರನ್ನು ಕೇಳಿಕೊಳ್ಳುವ ಸಂದರ್ಭದಲ್ಲಿ ಬಸವಣ್ಣನವರು ಕೂಡ ತುಪ್ಪದ ಸವಿಗೆ ಅಲಗು ಅಂದರೆ ಕತ್ತಿಯ ಬಾಯಿಗೆ ಸವರಿರುವ ತುಪ್ಪದ ರುಚಿಗೋಸ್ಕರ ತನ್ನ ನಾಲಿಗೆಯನ್ನೇ ಕತ್ತರಿಸಿಕೊಳ್ತಾ ಇರುವಂತಹ, ಅದಕ್ಕೆ ಗೊತ್ತೇ ಆಗ್ತಾ ಇಲ್ಲ, ಆ ರೀತಿ ಗೊತ್ತಾಗದಂತೆ ಇರುವಂಥದ್ದು. ಈ ವಿಷಯ ಲಾಲಸೆಯನ್ನು ಬೆಳೆಸಿಕೊಂಡಿರುವಂಥ ಲೌಕಿಕ ವ್ಯಕ್ತಿಗಳ ಬಗ್ಗೆ ಇಲ್ಲಿ ದಾಸಿಮಯ್ಯನವರು ಮಾತನಾಡ್ತಾ ಇದ್ದಾರೆ. ಅಂತಹ ವ್ಯಕ್ತಿಗಳು, ಅಹಂಕಾರದಿಂದ ಕೂಡಿದ ವ್ಯಕ್ತಿಗಳಿದ್ದಾರಲ್ಲ, ಇಂತಹವರ ಸಹವಾಸ ಯಾವತ್ತೂ ಬೇಡ. ಭಕ್ತ ಎನಿಸಿಕೊಂಡವನು, ಈ ಅಹಂಕಾರದಿಂದ ಕೂಡಿದ ಈ ಭಕ್ತರಲ್ಲ ಇವರು, ಇವರು ಭವಿಗಳು. ಹೌದು, ಶರಣರಲ್ಲಿ ಇರುವುದು ಎರಡೇ ಜಾತಿ, ಭಕ್ತ ಮತ್ತು ಭವಿ. ಭಕ್ತ ಎಂದರೆ ನಿರ್ಮಲವಾದ ಮನಸ್ಸಿನಿಂದ ಕೂಡಿದವ, ಅಚಲವಾದ ನಿಷ್ಠೆ ಮತ್ತು ಶ್ರದ್ಧೆಯನ್ನು ಹೊಂದಿದವ. ಅಂತಹ ಭಕ್ತ ಯಾವತ್ತೂ ಕೂಡ ಭವಿಯ ಮನೆಗೆ ಹೋಗಬಾರದು, ಭವಿಯ ಸಂಘ ಮಾಡಬಾರದು. ಅದನ್ನೇ ದಾಸಿಮಯ್ಯನವರು ಮತ್ತೊಂದು ವಚನದಲ್ಲಿ ಇನ್ನೂ ಚೆನ್ನಾಗಿ ಹೇಳ್ತಾರೆ. ವಚನ ಗಮನಿಸಿ, ಅನ್ಯ ಜಾತಿಯವರ ಅನ್ನ ಪಾನಾದಿಗಳು ತನ್ನ ಉದರದಲ್ಲಿಕ್ಕುವವ. ಅನ್ಯ ಜಾತಿಯವರ ಮನೆಯ ಅನ್ನ ಪಾನಾದಿಗಳನ್ನು ತನ್ನ ಉದರದಲ್ಲಿ ಇಕ್ಕುವವ ಅವ ನಿಮ್ಮನ್ನು ಓ ಎನಿಸಿದರೆ ಎನಿಸಲಿ, ಅವನ ಎನ್ನತ್ತ ತಾರದಿರ ರಾಮನಾಥ. ದಾಸಿಮಯ್ಯನವರ ಈ ವಚನವನ್ನು ನಾವು ಗಮನಿಸಿದರೆ ಅವರ ದೃಢ ಭಕ್ತಿ ನಮಗೆ ಸ್ಪಷ್ಟವಾಗುತ್ತದೆ. ಅನ್ಯ ಜಾತಿಯವರು ಅಂದರೆ ಅವರು ಹೇಳ್ತಿರುವುದು ಈ ಜಾತಿ ಪದ್ಧತಿ ಬಗ್ಗೆ ಅಲ್ಲ, ಭಕ್ತ ಮತ್ತು ಭವಿ ಎರಡೇ. ಆ ಭವಿಯ ಮನೆಯ ಅನ್ನಪಾನಾದಿಗಳನ್ನು, ಅನ್ನ ಮತ್ತು ನೀರು ಇಂತಹವುಗಳನ್ನು ತನ್ನ ಉದರದಲ್ಲಿ ಇಕ್ಕುವವ ಅಂದರೆ ಅವನು ಭಕ್ತನಲ್ಲ, ಅವನು ಭವಿ. ಅನ್ಯಜಾತ ಅಂದರೆ ಭವಿಗಳ ಮನೆಯ ಅನ್ನಪಾನಾದಿಗಳನ್ನು ತಿಂದು ಬದುಕತಕ್ಕಂತಹ ವ್ಯಕ್ತಿ ಇದ್ದರೆ ಅವನನ್ನು ನೀನು ಬೇಕಾದರೆ ಮಾತನಾಡಿಸು, ಅವನನ್ನು ನೀನು ಬೇಕಾದರೆ ಓಲೈಸು, ಅವನು ಕರೆದಾಗ ನೀನು ಬೇಕಾದರೆ ಓಗೊಡು. ಅವನು ನಿನ್ನನ್ನು ಮೆಚ್ಚಿಸಬಹುದು, ಆದರೆ ನನ್ನ ಮನಸ್ಸನ್ನು ಅವನು ಗೆಲ್ಲಲಾರ, ಅವನು ನನಗಿಷ್ಟವಾಗುವುದಿಲ್ಲ. ಹೇಗೆ ಹೇಳ್ತಾರೆ ಅಂದರೆ ರಾಮನಾಥನಿಗೆ ಹೇಳುತ್ತಿದ್ದಾರೆ ದಾಸಿಮಯ್ಯನವರು, ಅವನು ಭವಿಯ ಮನೆಯ ಅನ್ನಪಾನಾದಿಗಳನ್ನು ತನ್ನ ಉದರದಲ್ಲಿ ಇಟ್ಟುಕೊಳ್ಳುವಂತಹ ವ್ಯಕ್ತಿ ಭವಿ ನಿಮ್ಮನ್ನು ಬೇಕಾದರೆ ಓ ಎನಿಸಿದರೆ ಎನಿಸಲಿ, ಅವನ ಎನ್ನತ್ತ ತಾರದಿರ, ಅವನನ್ನು ನನ್ನ ಹತ್ತಿರ ತರಬೇಡ. ಅಂದರೆ ಭಕ್ತರಾದವರ ಬಳಿಯಲ್ಲಿ ಮಾತ್ರ ತಾನಿರುತ್ತೇನೆ, ಭಕ್ತರಲ್ಲದವರ ಮನೆಯಲ್ಲಿ ನಾನು ಅವರ ಸಂಪರ್ಕಕ್ಕೆ ಹೋಗುವುದಿಲ್ಲ, ಭಕ್ತರಾದವರ ಸಂಪರ್ಕ ನನಗೆ ಬೇಡ ಎನ್ನುವುದು ದಾಸಿಮಯ್ಯನವರ ನಿಲುವು. ಮತ್ತೊಂದು ವಚನದಲ್ಲಿ ದಾಸಿಮಯ್ಯನವರು ಹೇಳುತ್ತಾರೆ, ಇತ್ತ ಬಾ ಎನ್ನದವನ ಹತ್ತೆ ಹೊದ್ದಲು ಬೇಡ. ಇತ್ತ ಬಾ ಎನ್ನುವ ಸದ್ಭಕ್ತನ ಮನೆಯ ಬಾಗಿಲ ಹತ್ತಿಪ್ಪೆ ಕಾಣ ರಾಮನಾಥ. ಯಾರು ನಮ್ಮನ್ನು ಗೌರವದಿಂದ ಕರೆಯುತ್ತಾರೋ ಅಂತಹವರ ಬಳಿಗೆ ಹೋಗೋಣ, ನಿರ್ಮಲ ಮನಸ್ಸಿನ ಅಂತಹ ಸಾತ್ವಿಕ ಮಿತ್ರರ ಬಳಿಯಲ್ಲಿ ನಾವು ಇರೋಣ. ಯಾರು ನಮ್ಮನ್ನು ಕರೆಯುವುದಿಲ್ಲವೋ, ಎಲ್ಲಿ ನಮಗೆ ಅಗೌರವ ಇರುತ್ತದೆಯೋ ಅಂತಹ ಕಡೆ ದಯವಿಟ್ಟು ನಾವು ಯಾರು ಅಲ್ಲಿಗೆ ಸುಳಿಯಬಾರದು. ಬಹಳ ಬಹಳ ಸ್ವಾರಸ್ಯಕರವಾದಂತಹ ಒಂದು ಹೇಳಿಕೆ ಇದೆ, ಎಲ್ಲಿ ನಿನಗೆ ಗೌರವ ಸಿಗುವುದಿಲ್ಲವೋ ಅಲ್ಲಿ ನಿನ್ನ ಚಪ್ಪಲಿಗಳನ್ನೂ ಬಿಡಬೇಡ, ಎಲ್ಲಿ ನಿನಗೆ ಗೌರವ ಸಿಗುವುದಿಲ್ಲವೋ ಅಲ್ಲಿ ನಿನ್ನ ಪಾದರಕ್ಷೆಗಳನ್ನು ಬಿಡಬೇಡ ಅಂತ ಹೇಳ್ತಾರೆ ಒಬ್ಬ ದಾರ್ಶನಿಕ ವ್ಯಕ್ತಿ. ಅಂದರೆ ನಮಗೆ ಗೌರವ ಇರುವ ಕಡೆಯಲ್ಲಿ ನಾವು ನಮ್ಮ ಗುರುತ್ವವನ್ನು, ನಮ್ಮ ಗೌರವತ್ವವನ್ನು ತೋರಿಸಿಕೊಳ್ಬೇಕು, ಅಲ್ಲಿ ನಮ್ಮ ಅಸ್ತಿತ್ವ ಇರಬೇಕು. ದಾಸಿಮಯ್ಯನವರು ಹೇಳ್ತಾರೆ, ಎಲ್ಲಿ ಭಕ್ತರು ಇರುತ್ತಾರೋ, ಇತ್ತ ಬಾ ಎಂದು ಕರೆಯದವನ ಹತ್ತೆ ಅಂದರೆ ಸಮೀಪ, ಅವನ ಹತ್ತಿರಕ್ಕೆ ನೀವು ಹೋಗಬೇಡಿ. ಯಾರು ನಿಮ್ಮನ್ನು ಕರೆಯುತ್ತಾರೋ ಗೌರವದಿಂದ,
ಇತ್ತ ಬಾ ಎಂದು ಕರೆಯುವನ ಸದ್ಭಕ್ತ ಇದ್ದರೆ, ಅವನು ನಿರ್ಮಲ ಮನಸ್ಸಿನ ವ್ಯಕ್ತಿಯಾಗಿದ್ದರೆ, ಅಂಥವರ ಮನೆಯ ಬಾಗಿಲ ಹತ್ತಿಪ್ಪೆ, ಅವರ ಮನೆ ಬಾಗಿಲು ಕಾಯುತ್ತಾ ಇರುತ್ತೇನೆ ನಾನು, ಸದ್ಭಕ್ತರ ಮನೆಯ ಪಾದರಕ್ಷೆಯಾಗಿರುತ್ತೇನೆ, ಅವರ ಮನೆಯ ಬಾಗಿಲ ಬಳಿಯಲ್ಲಿರುತ್ತೇನೆ ಎಂಬುದಾಗಿ ದಾಸಿಮೇನವರು ಹೇಳ್ತಾರೆ. ಅಂದರೆ ಭಕ್ತನಾದವನು ಹೇಗಿರಬೇಕು, ಭಕ್ತರಲ್ಲದೇ ಇರುವವರ ಜೊತೆಯಲ್ಲಿ ನಾವು ಹೇಗೆ ವರ್ತಿಸಬೇಕು ಎನ್ನುವುದನ್ನು ಹೇಳುತ್ತಾ ದಾಸಿಮಯ್ಯನವರು ತಮ್ಮ ಚಿಕ್ಕ ಅಂದರೆ ಕಿರಿದಾದ ಮೂರು ಸಾಲುಗಳಲ್ಲಿಯೇ ತುಂಬ ವ್ಯಾಪಕವಾದ ಅರ್ಥವನ್ನು ತುಂಬಿ ವಚನಗಳಲ್ಲಿ ಈ ಕೆಲವು ಸಂದೇಶಗಳನ್ನು ನೀಡುತ್ತಾರೆ. ಮತ್ತೊಂದು ವಚನದಲ್ಲಿ ಸದ್ಭಕ್ತನ ಸಂಪರ್ಕ, ಸದ್ಭಕ್ತನ ಒಡನಾಟ ಇರಬೇಕು, ಅಂತಹವರನ್ನು ನಾವು ಗುರುತಿಸಬೇಕು, ಭಕ್ತರೆಂದು ತೋರಿಸಿಕೊಂಡು ಸೋಗು ಹಾಕತಕ್ಕಂತಹ ಭವಿಗಳನ್ನು ಯಾವತ್ತೂ ನಾವು ಸಂಪರ್ಕಿಸಬಾರದು, ಅವರ ಒಡನಾಟ ಬೇಡ ಎನ್ನುವುದನ್ನು ಹೇಳುತ್ತಲೇ ಒಂದು ವಚನ ನನಗೆ ನೆನಪಾಗ್ತಾ ಇದೆ. ಅಂಬಲಿ ಅಳೆಯಾಗಿ ತುಂಬೆ ಮೇಲೋಗರವಾಗಿ, ಅಂಬಲಿ ಅಳೆ ಆಗಿ ತುಂಬೆ ಮೇಲೋಗರವಾಗಿ, ಉಂಬ ಮನೆ ಸದ್ಭಕ್ತನ ಮನೆಯಾಗಿ, ಲೋಕದ ಡಂಭಕರ ಮನೆ ಬೇಡ ರಾಮನಾಥ ಎನ್ನುತ್ತಾರೆ. ಈ ವಚನದಲ್ಲಿ ದಾಸಿಮಯ್ಯನವರು ಒಬ್ಬ ಭಕ್ತನಾದವನ ಮನೆಯಲ್ಲಿ ನಾವು ಹೋಗಿ ಭಕ್ಷ್ಯಭೋಜ್ಯಗಳನ್ನು ಮೃಷ್ಟಾನ್ನವನ್ನು ನಿರೀಕ್ಷೆ ಮಾಡಬೇಕಾಗಿಲ್ಲ, ಅವನು ಬಡವನಾದರೂ ಪರವಾಗಿಲ್ಲ, ಅವನು ಒಳ್ಳೆಯ ಮನಸ್ಕನಾಗಿದ್ದರೆ, ಒಬ್ಬ ಸದಾಚಾರ ಸದಾಶೀಲ ವ್ಯಕ್ತಿಯಾಗಿದ್ದರೆ, ಅಂತಹ ಒಳ್ಳೆಯ ಮಿತ್ರನ ಮನೆಗೆ ಹೋಗಿ ಬರುವುದು, ಅವನ ಮನೆಯ ಒಡನಾಟ ಇದೆಯಲ್ಲ, ಅವನ ಮನದೊಂದಿಗಿನ ಒಡನಾಟ ಇದೆಯಲ್ಲ, ಇದು ನಮಗೆ ಸಾರ್ಥಕ ಜೀವನದಲ್ಲಿ ಶ್ರೇಯಸ್ಸನ್ನು ತರುತ್ತದೆ. ಅದನ್ನು ಹೇಳುವಾಗ ದಾಸಿಮಯ್ಯನವರು ಹೇಳ್ತಾರೆ, ನಾನು ಯಾರಾದರೂ ಭಕ್ತನ ಮನೆಗೆ ಹೋದಾಗ ಅಲ್ಲಿ ನನಗೆ ಶ್ರೀಮಂತಿಕೆಯಿಂದ ಕೂಡಿದ ಆತಿಥ್ಯವೇ ದೊರೆಯಬೇಕು ಎಂದು ನಿರೀಕ್ಷೆ ಮಾಡಬಾರದು. ದಾಸಿಮಯ್ಯನವರು ಹೇಳ್ತಾರೆ, ಅಂಬಲಿ ಕೊಟ್ಟರೂ ಪರವಾಗಿಲ್ಲ, ಅಂಬಲಿ ಆ ಅಂಬಲಿಯಾದರೂ ಪರವಾಗಿಲ್ಲ, ಅಂಬಲಿಯ ಜೊತೆಗೆ ಮಜ್ಜಿಗೆ ಕೊಟ್ಟಂಥವನಾದರೂ ಪರವಾಗಿಲ್ಲ, ಅಳೆ ಅಂಬಲಿಯಾಗಿ ಅಳೆಯಾಗಿ ಅಳೆ ಅಳೆ ಅಂದರೆ ಮಜ್ಜಿಗೆ, ಅಂಬಲಿ ಅಳೆಯಾಗಿ ಅಂದರೆ ಅಂಬಲಿಯನ್ನೇ ಕೊಡಲಿ ಅದು ಮಜ್ಜಿಗೆಯನ್ನೇ ಕೊಡಲಿ, ತುಂಬೆಯ ಮೇಲೋಗರವಾಗಿ ಅವನು ತುಂಬೆ ಸೊಪ್ಪಿನ ರಸ ಸಾಂಬಾರ ಮಾಡಿಕೊಡಲಿ, ಅವನು ತುಂಬೆ ಸೊಪ್ಪಿನ ಸಾರನ್ನೇ ಮಾಡಿಕೊಡಲಿ, ಅಂಬಲಿಯನ್ನೇ ಕೊಡಲಿ ಮಜ್ಜಿಗೆಯನ್ನೇ ಕೊಡಲಿ ತುಂಬೆ ಸೊಪ್ಪಿನ ಸಾರನ್ನೇ ಕೊಡಲಿ, ಅವನು ಸದ್ಭಕ್ತನಾಗಿದ್ದರೆ ಉಂಬ ಸದ್ಭಕ್ತನ ಮನೆಯಾಗಿ, ನನಗೆ ಅವನು ಕೊಡ್ತಕ್ಕಂಥ ವ್ಯಕ್ತಿಯ ಮನೆ ಅದು ಒಳ್ಳೆಯ ಭಕ್ತನ ಮನೆಯಾಗಿದ್ದರೆ ನನಗದು ತೃಪ್ತಿಯನ್ನು ಕೊಡುತ್ತದೆ, ಅಂತಹ ಭಕ್ತನ ಮನೆಯಲ್ಲಿ ಭಕ್ತನ ಮನಸ್ಸಿನಲ್ಲಿ ನಾನು ಇರಲಿಕ್ಕೆ ಇಷ್ಟಪಡುತ್ತೇನೆ, ಅಂತಹ ಭಕ್ತನೊಂದಿಗಿನ ಒಡನಾಟವನ್ನು ನಾನು ಬಯಸುತ್ತೇನೆ. ಅದನ್ನು ಬಿಟ್ಟು ರಾಮನಾಥ ಲೋಕದ ಡಂಭಕರ, ಮೊದಲೇ ಹೇಳಿದ ವಚನ ಮತ್ತೆ ಇದು ಅದೇ ಅರ್ಥ ಕೊಡ್ತಾ ಇದೆ, ಲೋಕದಲ್ಲಿರ್ತಕ್ಕಂಥ ಈ ಬೂಟಾಟಿಕೆಯ ವ್ಯಕ್ತಿಗಳು, ನಾವೇನೇನೋ ಸಂಪಾದನೆ ಮಾಡಿದ್ದೀವಿ ಅಂತ ಹೇಳಿಕೊಂಡು ಡಂಬಾಚಾರದಿಂದ ಭಕ್ತಿಯನ್ನು ತೋರ್ಪಡಿಸಿಕೊಳ್ಳುತ್ತಾರಲ್ಲ, ಇಂತಹ ಡಂಬಕರ ಮನೆ ನನಗೆ ಬೇಡ, ನನಗೆ ಅಂಬಲಿಯನ್ನು ಕೊಟ್ಟರೂ ಪರವಾಗಿಲ್ಲ, ಮಜ್ಜಿಗೆಯನ್ನು ಕೊಟ್ಟರೂ ಪರವಾಗಿಲ್ಲ, ತುಂಬೆ ಸೊಪ್ಪಿನ ಸಾರು ಕೊಟ್ಟರೂ ಪರವಾಗಿಲ್ಲ, ಅವನು ಸದ್ಭಕ್ತನಾಗಿದ್ದರೆ ಅಂಥವರ ಒಡನಾಟವನ್ನು ಬಯಸುತ್ತೇನೆಯೇ ಹೊರತು ನಾನು ಬೂಟಾಟಿಕೆಯ ಭಕ್ತರ ಮನೆಯನ್ನು ಎಂದೂ ನಾನು ಇಷ್ಟಪಡುವುದಿಲ್ಲ. ನಮಗೆಲ್ಲ ಗೊತ್ತಿರುವಂತೆ ಬಸವಣ್ಣನವರ ವಚನ ನೆನಪಾಗ್ತದೆ, ಮನೆ ನೋಡ ಬಡವರು ಮನ ನೋಡ ಘನ, ಮನೆ ನೋಡುವುದಕ್ಕೆ ಸಣ್ಣ ಮನೆಯಾಗಿರಬಹುದು ಆದರೆ ಅವರ ಮನಸ್ಸು ವಿಶಾಲವಾಗಿರುತ್ತದೆಯಲ್ಲ, ಅಂತಹ ದೊಡ್ಡ ಮನುಷ್ಯರು, ಅಂತಹ ದೊಡ್ಡ ಮನಸ್ಸಿನ ಮನುಷ್ಯರು ಅವರು ನಮ್ಮ ಸ್ನೇಹಿತರು ಅಂದರೆ ಅವರು, ಅಂತಹ ಸ್ನೇಹಿತರನ್ನು ನಾವು ಸಂಪಾದಿಸಬೇಕು. ಅದನ್ನು ಬಿಟ್ಟು ಬರೀ ಅಹಂಕಾರದಿಂದ ಕೂಡಿರತಕ್ಕಂತಹ ಸೋಗು ಹಾಕುವ ವ್ಯಕ್ತಿಗಳಿದ್ದಾರಲ್ಲ, ಇವರು ಯಾವತ್ತೂ ನಮ್ಮ ಒಡನಾಟಕ್ಕೆ ಬೇಡ ಎನ್ನುವ ದಾಸಿಮಯ್ಯನವರು ಬಹಳ ಸ್ವಾರಸ್ಯಕರವಾದ ವಚನ, ಇಡೀ ಕನ್ನಡ ಸಾಹಿತ್ಯ ಲೋಕದಲ್ಲಿ ಬಹಳ ಪ್ರಸಿದ್ಧವಾದಂಥದ್ದು, ಬರು ಸಟೆಗನ ಭಕ್ತಿ ದಿಟವೆಂದು ನೆಚ್ಚಲು ಬೇಡ, ಮಠದೊಳಗಣ ಬೆಕ್ಕು ಇಲಿಯ ಕಂಡು ಪುಟನೆಗೆದಂತಾಯಿತ್ತು ಕಾಣ ರಾಮನಾಥ. ಮೂರೇ ಸಾಲುಗಳಿಂದ ಕೂಡಿರತಕ್ಕಂಥದ್ದು, ಕಿರಿದಾದ ಈ ವಚನದಲ್ಲಿ ಎಷ್ಟು ವ್ಯಾಪಕವಾದ ಅರ್ಥ ಇದೆ ಗಮನಿಸಿ. ಬರು ಸಟೆ, ಸಟೆ ಅಂದರೆ ಸುಳ್ಳು, ಬರೀ ಸುಳ್ಳು ಹೇಳತಕ್ಕಂತಹ ವ್ಯಕ್ತಿ ಇರ್ತಾನಲ್ಲ, ಬರು ಸಟೆಗ ಬರೀ ಸುಳ್ಳುಗಾರ, ಬರು ಸಟೆಗನ ಭಕ್ತಿ ಅವನು ತೋರ್ಪಡಿಸ್ಕೊಳ್ತಾ ಇರತಕ್ಕಂತಹ ಆ ಭಕ್ತಿಯ ಸೋಗು ಇದೆಯಲ್ಲ, ಆ ತೋರ್ಪಡಿಕೆ ಆ ಭಕ್ತಿಯ ಆಡಂಬರ, ಅದನ್ನು ಯಾವತ್ತೂ ನಾವು ನಂಬಬಾರದು.
ಬರು ಸಟಗನ ಭಕ್ತಿ ದಿಟವೆಂದು ನೆಚ್ಚಲು ಬೇಡ. ಇಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಬರೀ ಸುಳ್ಳು ಹೇಳ್ತಕ್ಕಂಥವರ ಈ ಭಕ್ತಿಯನ್ನು ನೀನು ಎಂದೂ ಅದು ನಿಜ ಎಂದು ತಿಳಿದುಕೊಳ್ಳಬೇಡ. ಅವರು ಎಂತಹ ಮೋಸ ಮಾಡಲಿಕ್ಕೆ ಹೊರಟಿರ್ತಾರೆ ಅಂದರೆ, ಮಠದೊಳಗಣ ಬೆಕ್ಕು ಇಲಿಯ ಕಂಡು ಪುಟನೆಗೆದಂತಾಯಿತ್ತು ಕಾಣ. ಅನುಪ್ರಾಸ ಇರುವುದು ನಮ್ಮ ಗಮನಕ್ಕೆ ಬರ್ತಾ ಇದೆ ಅಂತ ನನಗೆ ಗೊತ್ತು. ದಾಸಿಮಯ್ಯನವರ ವಚನದಲ್ಲಿ ಇದು ಮತ್ತೆ ಮತ್ತೆ ನಮಗೆ ಕಾಣಿಸ್ತಾ ಇರ್ತದೆ. ಮಠದೊಳಗೆ ಇರತಕ್ಕಂತಹ ವ್ಯಕ್ತಿ ಮಠದಲ್ಲಿ ಅಹಿಂಸಾ ಬೋಧನೆ ಮಾಡಿಕೊಂಡು ಮಾನವೀಯ ಮೌಲ್ಯಗಳನ್ನು ಸಾರುತ್ತಾ ಭಕ್ತರನ್ನು ಉದ್ಧರಿಸ್ತಾ ಇರುವ ಮಠಾಧಿಪತಿಯಾಗಿರಬಹುದು. ಮಠಾಧಿಪತಿಯವರ ಪ್ರವಚನಗಳನ್ನು ಕೇಳಿಸಿಕೊಂಡು ತಮ್ಮ ಜೀವನ ಮೌಲ್ಯಗಳನ್ನು ರೂಢಿಸಿಕೊಂಡು ಅತ್ಯುತ್ತಮವಾದ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುತ್ತಿರುವ ಭಕ್ತರಾಗಿರಬಹುದು, ಶಿಷ್ಯರಾಗಿರಬಹುದು, ಇವರೆಲ್ಲರೂ ಮಠದಲ್ಲಿಯೇ ಇದ್ದಾರೆ. ಮಠದಲ್ಲಿಯೇ ಇರತಕ್ಕಂತಹ ಒಂದು ಬೆಕ್ಕು ಬಹಳ ವರ್ಷಗಳಿಂದ ಅಲ್ಲಿದೆ ಅಂತ ಭಾವಿಸೋಣ. ಆ ಬೆಕ್ಕು ನಿಜವಾಗಿಯೂ ಪರಿವರ್ತನೆ ಆಗಿರುತ್ತದೆಯೇ? ಅದು ಪ್ರವಚನವನ್ನು ಕೇಳಿ ಅದರ ಮನಸ್ಸು ಪರಿವರ್ತನೆ ಆಗಿರುತ್ತದೆಯೇ? ಪ್ರವಚನದ ಮೂಲಕವಾಗಿ ಮಠದಲ್ಲಿ ಇದ್ದ ವ್ಯಕ್ತಿಗಳು ತಮ್ಮ ಆಚಾರ ವಿಚಾರಗಳ ಮೂಲಕವಾಗಿ ಅವರು ಮನುಷ್ಯತ್ವವನ್ನು ರೂಪಿಸಿಕೊಂಡು ಶ್ರೇಷ್ಠ ವ್ಯಕ್ತಿಗಳಾಗಬೇಕು. ಆದರೆ ಮಠದಲ್ಲಿ ಇದ್ದ ಮಾತ್ರಕ್ಕೆ ಅವರು ಶ್ರೇಷ್ಠ ವ್ಯಕ್ತಿಗಳಾಗುತ್ತಾರೆಯೇ? ತಮ್ಮ ಹಿಂದಿನ ಸ್ವಭಾವವನ್ನು ಬಿಟ್ಟು ಬಿಡುತ್ತಾರೆಯೇ? ಬಿಡಬೇಕು, ಆದರೆ ಬಿಟ್ಟಿರುವುದಿಲ್ಲ. ಆ ಬಿಟ್ಟಿರದೇ ಇರುವಂಥ ವ್ಯಕ್ತಿಗಳ ಬಗ್ಗೆನೇ ಇಲ್ಲಿ ವಿಡಂಬನೆ. ಮಠದೊಳಗಿರುವಂಥ ಒಂದು ಬೆಕ್ಕು ತನ್ನ ಹೀನ ಚಾಳಿಯನ್ನು ಹೇಗೆ ಬಿಟ್ಟಿರುವುದಿಲ್ಲವೋ, ಕಣ್ಣು ಮುಚ್ಚಿ ಧ್ಯಾನ ಮಾಡುತ್ತಾ ಕುಳಿತಿದೆಯೇನೋ ಎನ್ನುವಂತೆ ಕುಳಿತಿರುವ ಬೆಕ್ಕು ಇಲಿ ಕಂಡ ತಕ್ಷಣ ಹೇಗೆ ಪುಟ ನೆಗೆದು ಹೋಗಿ ಇನ್ನೂ ವೇಗವಾಗಿ ನೆಗೆದು ಹೋಗಿ ಇಲಿಯನ್ನು ಹಿಡಿದು ಕೊಂದು ತಿನ್ನುತ್ತದೆಯೋ, ತನ್ನ ಹೊಟ್ಟೆ ತುಂಬಿಸಿಕೊಳ್ಳುತ್ತದೆಯೋ, ಅಂತಹ ಭೋಗ ಲಾಲಸೆಯನ್ನು ಇನ್ನೂ ಹೊಂದಿದ್ದಾರೆ ಎಂದರೆ ಅವರು ಮಠದೊಳಗಿದ್ದ ಸಮಯವೆಲ್ಲ ವ್ಯರ್ಥ, ಮಠದೊಳಗಿದ್ದದ್ದೇ ವ್ಯರ್ಥ. ಮಠದಲ್ಲಿದ್ದ ಮೇಲೆ ಹೇಗಿರಬೇಕು? ಮಠಗಳು ಧಾರ್ಮಿಕ ಕೇಂದ್ರಗಳು, ಶಿಕ್ಷಣ ಪ್ರಸಾರ ಮಾಡುವಂತಹ ಧರ್ಮ ಬೀರುಗಳು, ಅಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಹಾಗಿರಬೇಕು. ಆದರೆ ಮಠದಲ್ಲಿ ಇದ್ದೂ ಕೂಡ ಅಹಿಂಸೆಯನ್ನು, ಅನಾಚಾರಗಳನ್ನು, ದುರಾಚಾರಗಳನ್ನು ಎಸಗುತ್ತಿದ್ದಾರೆಂದರೆ ಬೆಕ್ಕಿಗೆ ಹೋಲಿಸಲಾಗುತ್ತಿದೆ. ಮಠದೊಳಗೆ ಇದ್ದಂತಹ ಬೆಕ್ಕು ಹೇಗೆ ತಮ್ಮ ಹೀನ ಚಾಳಿಗಳನ್ನು ಬಿಡದೆ ಇಲಿ ಕಂಡ ತಕ್ಷಣ ನೆಗೆದು ಅದನ್ನು ಕೊಂದು ತಿನ್ನುತ್ತದೆಯೋ, ಈ ಮಠದೊಳಗಿರುವ ವ್ಯಕ್ತಿಗಳು ಹಾಗೇನೆ. ಇವರನ್ನು ಯಾವತ್ತೂ ನಂಬಬಾರದು. ಇದು ಸೋಗಿನ, ಕೇವಲ ವಿಭೂತಿ ಧರಿಸಿದ ಮಾತ್ರಕ್ಕೆ, ರುದ್ರಾಕ್ಷಿ ಧಾರಣೆ ಮಾಡಿದ ಮಾತ್ರಕ್ಕೆ ಅವರು ಭಕ್ತರಲ್ಲ. ಅಂತರಂಗದಲ್ಲಿ, ಅರಿವು ಆಚಾರಗಳಲ್ಲಿ ಅವರು ಶ್ರೇಷ್ಠರಾಗಿರಬೇಕು, ಮತ್ತೊಬ್ಬರಿಗೆ ಆದರ್ಶರಾಗಿರಬೇಕು, ಮತ್ತೊಬ್ಬರಿಗೆ ಅವರು ಅನುಕರಣೀಯರಾಗಿರಬೇಕು. ಅದನ್ನು ಬಿಟ್ಟು ಕೇವಲ ಮೇಲ್ನೋಟಕ್ಕೆ, ಬಾಹ್ಯ ಆಚರಣೆಗಳಲ್ಲಿ, ಬಾಹ್ಯ ನೋಟದಲ್ಲಿ ತಮ್ಮ ಭಕ್ತರು ಭಕ್ತರು ಎಂದು ತೋರಿಸಿಕೊಳ್ತಾ ಇದ್ದರೆ ಅವರು ನಿಜವಾದ ಭಕ್ತರಲ್ಲ. ಅಂಥವ್ರನ್ನ ನಂಬಬೇಡಿ. ಬರು ಸಟೆಗರ ಭಕ್ತಿ ದಿಟವೆಂದು ನೆಚ್ಚಲು ಬೇಡ. ಮಠದೊಳಗಿದ್ದ ಬೆಕ್ಕು ಇಲಿಯ ಕಂಡು ಪುಟನೆಗೆದಂತಾಯಿತ್ತು ಕಾಣ ರಾಮನಾಥ ಎನ್ನುವ ಈ ವಚನದ ಮೂಲಕವೂ ಕೂಡ ದಾಸಿಮಯ್ಯನವರು ಆಡಂಬರದ ಸುಳ್ಳು ಭಕ್ತರ, ಸೋಗಿನ ಭಕ್ತರ ಬಗೆಗೆ ವಿಡಂಬಿಸುತ್ತಲೇ 12ನೆಯ ಶತಮಾನದ ಪೂರ್ವದಲ್ಲಿಯೂ ಕೂಡ ಇಂಥ ಡಂಬಾಚಾರದ ಬೂಟಾಟಿಕೆಯ ಭಕ್ತರು ಇದ್ದರು ಎಂಬುದನ್ನು ನಾವಿಲ್ಲಿ ಗಮನಿಸಲಿಕ್ಕೆ ಸಾಧ್ಯ ಇದೆ. ಈ ವಚನದ ಮೂಲಕ ಅವರು ತಿಳಿಸ್ತಾ ಇದ್ದಾರೆ. ಶರಣ ಬಂಧುಗಳೇ, ಭಕ್ತಿ ಮತ್ತು ಭಕ್ತನ ಸ್ವರೂಪವನ್ನು ಕುರಿತು ಅವರು ಹೇಗಿರಬೇಕು, ನಿಜವಾದ ಭಕ್ತನ ಗುಣ ಏನು, ನಿಜವಾದ ಭಕ್ತನ ಅವನಲ್ಲಿರ್ತಕ್ಕಂಥ ಅವನ ಅಂತರಂಗ ಹೇಗಿರುತ್ತದೆ, ಅವನ ಆಚಾರಗಳು ಹೇಗಿರುತ್ತವೆ, ಇವುಗಳನ್ನು ಕುರಿತು ದಾಸಿಮಯ್ಯನವರು ಇನ್ನೂ ತಮ್ಮ ಬೇರೆ ಬೇರೆ ವಚನಗಳಲ್ಲಿ ಹೇಳಿರತಕ್ಕಂತಹ ಕೆಲವು ಸಂಗತಿಗಳನ್ನು ನಾವು ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ. ಈ ಸಂಚಿಕೆಯಲ್ಲಿ ಮನುಷ್ಯನಾಗಿರ್ತಕ್ಕಂತಹ ವ್ಯಕ್ತಿ ನಿರ್ಮಲವಾದ ಅಂತಃಕರಣವನ್ನು ಹೊಂದಿದ್ದು, ಅಂತರಂಗದಲ್ಲಿ ಪರಿಶುದ್ಧನಾಗಿದ್ದು, ಆತ ತನ್ನ ಅರಿವು ಮತ್ತು ಆಚಾರಗಳಿಂದ ಸಾತ್ವಿಕವಾದ ಗುಣಗಳನ್ನು ರೂಢಿಸಿಕೊಂಡು ಉತ್ತಮವಾದ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಬೇಕು. ಅಂತಹ ಸಾತ್ವಿಕವಾದ ಗುಣಗಳನ್ನು ರೂಢಿಸಿಕೊಳ್ಳುವುದಕ್ಕೆ ಗುರು ಹಿರಿಯರ, ನಮ್ಮ ಶಿವಶರಣರ ಮಾತುಗಳು ನಮಗೆ ಅಧ್ಯಯನ ಯೋಗ್ಯವಾಗುತ್ತವೆ. ಅವುಗಳನ್ನು ಕೇಳಿಸಿಕೊಳ್ಳುತ್ತಾ ಓದುತ್ತಾ ನಮ್ಮ ಕ್ರಿಸ್ತಶಕ 12ನೆಯ ಶತಮಾನದಲ್ಲಿ ಬಾಳಿ ಬದುಕಿದಂತಹ ಬಸವಾದಿ ಪ್ರಮತರ ಶರಣರ ವಚನಗಳನ್ನು ನಾವೆಲ್ಲರೂ ಕೂಡ ಓದುತ್ತಾ ಕೇಳಿಸಿಕೊಳ್ಳುತ್ತಾ ಅವುಗಳನ್ನು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅನುಷ್ಠಾನಗೊಳಿಸಿಕೊಳ್ಳುತ್ತಾ ಶರಣ ಸಾಹಿತ್ಯವನ್ನು ಪ್ರೀತಿಸುತ್ತಾ ಶರಣ ಸಂಸ್ಕೃತಿಯಲ್ಲಿ ಜೀವಿಸೋಣ ಎಂದು ಹೇಳಿ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ. ಶರಣು ಶರಣಾರ್ಥಿಗಳು.